ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎರಡನೇ ಆರೋಪಿ ನಟ ದರ್ಶನ್ ಬಳ್ಳಾರಿ ಜೈಲಲ್ಲಿದ್ದಾರೆ. ದರ್ಶನ್ಗೆ ಬೇಲ್ ಕುರಿತು ಟೆನ್ಷನ್ ಶುರುವಾಗಿದೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ದರ್ಶನ್ ತಲೆ ಕೆಡಿಸಿಕೊಂಡಿದ್ದಾರೆ. ಮುಂದೆ ಕಾನೂನು ಹೋರಾಟ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ದರ್ಶನ್ ಪತ್ನಿ ಹಾಗೂ ವಕೀಲರ ಜೊತೆ ದೂರವಾಣಿ ಮೂಲಕ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೊಲೆಗೆಯ ಸುಮಾರು 3991 ಪುಟದ ಚಾರ್ಜ್ ಶೀಟ್ನ ಈಗಾಗಲೇ ಪೊಲೀಸರು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಸದ್ಯ ಇದೇ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಪೊಲೀಸ್ ಕಮಿಷನರ್ ದಯಾನಂದ್, ಈಗಾಗಲೇ ಪ್ರಕರಣದ ಸಂಬಂಧ ಕಾನೂನು ತಜ್ಞರ ಜೊತೆ ಚರ್ಚೆಯನ್ನು ನಡೆಸಲಾಗಿದೆ. ಪ್ರಕರಣಕ್ಕೆ ಪೂರಕವಾಗುವ ಮತ್ತೊಂದಿಷ್ಟು ವರದಿ ಬರಬೇಕಿದೆ ಎಂದಿದ್ದಾರೆ. ಸಿಎಫ್ಎಸ್ಎಲ್ನಿಂದ ಕೆಲವು ವರದಿಗಳು ಇನ್ನೂ ಬರಬೇಕು, ನಾನು ಹೇಳಿಲ್ಲ ಸಿಎಫ್ಎಸ್ಎಲ್ನಿಂದ ಕೆಲವು ವರದಿಗಳು ಬರಬೇಕು. ಬಟ್ ಅದೇನು ಪ್ರಮುಖವಾಗಿ ಏನು ಬೇಕಾಗಿತ್ತು ನಮಗೆ, ಎಲ್ಲ ಸಾಕ್ಷಿ ಆಧಾರಗಳು ಈಗಾಗಲೇ ಗೊತ್ತಿರೋದ್ರಿಂದ ನಮಗೆ ಗೊತ್ತಿರಾಗಿ ನಾವು ಪ್ರಕರಣದ ಅಂತಿಮ ವರದಿಯನ್ನು ಈಗಾಗಲೇ ನ್ಯಾಯಾಲಯಕ್ಕೆ. ದರ್ಶನ್ ಕೇಸ್ ವಿಚಾರವಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಬಗ್ಗೆ ಮಾಧ್ಯಮಗಳಿಗೆ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಮಾಡುವ ಚಿಂತನೆ ಇದೆ, ಈ ಬಗ್ಗೆ ಮನವಿ ಬಂದಿದೆ, ಎಲ್ಲವನ್ನ ಆದಷ್ಟು ಬೇಗ ತೀರ್ಮಾನ ಮಾಡ್ತೇವೆ, ಶೀಘ್ರವೇ ಈ ಪ್ರಕರಣವನ್ನ ಮುಗಿಸುವ ಕಾರ್ಯ ಮಾಡ್ತೇವೆ ಅಂತ ಹೇಳಿದ್ದಾರೆ. ಕೋರ್ಟ್ ತೀರ್ಮಾನ ಅದು ಒಂದು ಚಿಂತನೆ ಇದೆ, ಯಾಕಂದ್ರೆ ಬೇಗ ಮುಗಿದೋದ್ರೆ ಅದು ಕೇಸ್ ಏನು ಏನು ತೀರ್ಮಾನ ಕೋರ್ಟ್ ತೀರ್ಮಾನ ಮಾಡುತ್ತೋ. ಈಗ ಅವರೆಲ್ಲ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ, ಎಫೆಕ್ಟಿವ್ ಆಗಿ ಅದನ್ನು ಏನೇನು ಎವಿಡೆನ್ಸಸ್ಸು ಸಿಕ್ಕಿದೆಯೋ ಅದನ್ನೆಲ್ಲ ಸಬ್ಮಿಟ್ ಮಾಡಿದ್ದಾರೆ, ಅದರ ಆಧಾರದ ಮೇಲೆ ತೀರ್ಮಾನ ಆಗುತ್ತೆ. ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ ಕಂಬಿ ಹಿಂದೆ ಟೆನ್ಷನ್ ಅಲ್ಲಿದ್ದಾರೆ. ಇತ್ತ ಪತ್ನಿ ವಿಜಯಲಕ್ಷ್ಮಿ ಸ್ನೇಹಿತೆ ಬರ್ತ್ಡೇ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ. ನಿನ್ನೆ ಸ್ನೇಹಿತೆ ಶ್ರುತಿ ಬರ್ತ್ಡೇ ಪಾರ್ಟಿಯಲ್ಲಿ ವಿಜಯಲಕ್ಷ್ಮಿ ಹಾಗೂ ಸಿಎಂ ಸೊಸೆ ಸ್ಮಿತಾ ರಾಕೇಶ್ ಕೂಡ ಭಾಗಿಯಾಗಿದ್ರು. ಈ ಮೂವರು ಹಲವು ವರ್ಷಗಳಿಂದ ಸ್ನೇಹಿತೆಯಾಗಿರೋದ್ರಿಂದ ಎಲ್ಲರೂ ಕೂಡ ಪಾರ್ಟಿಯಲ್ಲಿ ಭಾಗಿಯಾಗಿ ಫೋಟೋಸ್ ತೆಗೆಸಿಕೊಂಡಿದ್ದಾರೆ. ದರ್ಶನ್ ರಿಲೀಸ್ಗಾಗಿ ವಿಜಯಲಕ್ಷ್ಮಿ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ. ಅಸ್ಸಾಂನ ಗುವಾಹತಿಯಲ್ಲಿರುವಂತಹ ಕಾಮಾಖ್ಯ ದೇಗುಲಕ್ಕೆ ವಿಜಯಲಕ್ಷ್ಮಿ ಭೇಟಿ ನೀಡಿರುವ ಸಾಧ್ಯತೆ ಇದೆ. ಇನ್ಸ್ಟಾಗ್ರಾಂನಲ್ಲಿ ಫೋಟೋ ಹಂಚಿಕೊಂಡಿರುವ ವಿಜಯಲಕ್ಷ್ಮಿ ಪ್ರಾರ್ಥನೆಯೇ ಶಕ್ತಿ ಅಂತ ಬರೆದುಕೊಂಡಿದ್ದಾರೆ. ಕೊಲೆ ಕೇಸಲ್ಲಿ ದರ್ಶನ್ ಬಳ್ಳಾರಿ ಜೈಲು ಸೇರಿದ್ದಾರೆ. ಇತ್ತ ಮೈಸೂರಿನಲ್ಲಿ ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಮೌನ ಆವರಿಸಿದೆ. ದರ್ಶನ್ ಮೈಸೂರಿಗೆ ಬಂದಾಗಲೆಲ್ಲ ಫಾರ್ಮ್ ಹೌಸ್ಗೆ ಬಂದು ಪ್ರಾಣಿ ಪಕ್ಷಿಗಳ ಜೊತೆ ಕಾಲ ಕಳೆದು ಹೋಗ್ತಿದ್ರು. ಆದರೆ ಈಗ ದರ್ಶನ್ ಜೈಲು ಸೇರಿದ್ದು ಕೆಲಸಗಾರರೇ ಪ್ರಾಣಿ ಪಕ್ಷಿಗಳ ಆರೈಕೆಯನ್ನ ಮಾಡ್ತಿದ್ದಾರೆ. ಇನ್ನು ದರ್ಶನ್ ಕುಟುಂಬ ಕೂಡ ಮೌನಕ್ಕೆ ಜಾರಿದ್ದು ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಟು ಬಿಡಿ ಎನ್ನುತ್ತಿದ್ದಾರಂತೆ. ಮೈಸೂರಿನ ಸಿದ್ಧಾರ್ಥ ನಗರದಲ್ಲಿರುವ ದರ್ಶನ್ ತೂಗುದೀಪ ಶ್ರೀನಿವಾಸ್ ಮನೆಯಲ್ಲಿನ ಕುಟುಂಬಸ್ಥರು ಮನೆ ಗೇಟ್ಗೆ ಬೀಗ ಹಾಕಿ ಒಳಗಿದ್ದಾರೆ. ದರ್ಶನ್ ಫೋಟೋ ಬಿಡುಗಡೆಯಲ್ಲಿ ಸರ್ಕಾರದ ಕೈವಾಡ ಇದೆ ಎಂದಿದ್ದ ಪ್ರಹ್ಲಾದ್ ಜೋಶಿ ಹೇಳಿಕೆಗೆ ಸಚಿವ ಸಂತೋಷ್ ಲಾಡ್ ತಿರುಗೇಟನ್ನು ಕೊಟ್ಟಿದ್ದಾರೆ. ದರ್ಶನ್ ಫೋಟೋ ಬಿಡುಗಡೆಯಲ್ಲಿ ವಿಚಾರದಲ್ಲಿ ಪ್ರಹ್ಲಾದ್ ಜೋಶಿ ಕೈವಾಡ ಇರಬೇಕು. ಇಷ್ಟು ಡೀಪ್ ಆಗಿ ಅವರ ಬಳಿ ಮಾಹಿತಿ ಇದೆ ಅಂದ್ರೆ ಅವರೇ ಬಿಡುಗಡೆ ಮಾಡಿಸಿರ್ಬೇಕು. ಕೇಂದ್ರ ಸಚಿವರಾಗಿ ದೇಶದ ಕೆಲಸ ನಡೆಸೋದ್ ಬಿಟ್ಟು ಫೋಟೋ ವಿಚಾರದ ಬಗ್ಗೆ ಮಾತನಾಡುತ್ತಿದ್ದಾರೆ. ವೈಯಕ್ತಿಕವಾಗಿ ಇವರಿಗೆ ಎಲ್ಲ ಮಾಹಿತಿ ಗೊತ್ತಿರಬೇಕು, ಇವರ ಕಡೆಯವರೇ ಫೋಟೋ ಬಿಟ್ಟಿರಬೇಕು. ಮುಡಾ ವಾಲ್ಮೀಕಿ ಹಗರಣವನ್ನ ನಾವೆಲ್ಲೂ ಡೈವರ್ಟ್ ಮಾಡ್ತಿಲ್ಲ ಅಂತ ಹೇಳಿದ್ರು. ದರ್ಶನ್ ಫೋಟೋವನ್ನ ಸರ್ಕಾರನೇ ಹೊರಗೆ ಬಿಟ್ಟಿತ್ತು ಅಂತ ಈಗ ನನ್ನ ಪ್ರಕಾರ ಇವ್ರದೇ ಕೈವಾಡ ಇರ್ಬೇಕು, ಯಾರು ಪ್ರಹ್ಲಾದ್ ಜೋಶಿ ಸಾಹೇಬ್ರ ಕೈವಾಡ. ಯಾಕಂದ್ರೆ ಇಷ್ಟು ಡೀಪ್ ಆಗಿ ಯಾರು ಬಿಟ್ಟಾರೆ ಯಾರಲ್ಲ ಅಂತ ಇಷ್ಟು ಮಾಹಿತಿ ಅವರಿಗಿದ್ರೆ ನನ್ನ ಪ್ರಕಾರ ಅವ್ರದೇ ಕೈವಾಡ ಇರ್ಬೋದು. ಯಾರ್ದು ಜೋಶಿ ಅವ್ರದ್ದು ಇರ್ಬೋದು. ಯಾಕಂದ್ರೆ ಇಷ್ಟು ಡೀಟೇಲ್ ಆಗಿ ಇವ್ರಿಗೆ ಹೆಂಗ್ ಗೊತ್ತು ಯಾರು ಬಿಟ್ಟಾರೆ ಯಾರಲ್ಲ ಫೋಟೋ ಯಾರು ಬಿಟ್ಟರೆ. ನಾವು ಈಗ ಕೇಂದ್ರದಲ್ಲಿ ದೇಶದ ಕೆಲಸಗಳು ನಡೆಸೋದ್ ಬದಲು ಫೋಟೋ ಯಾರು ಬಿಟ್ಟಾರೆ ಫೋಟೋ ಇವರೇ ಬಿಟ್ಟಾರೆ ಇಂಥವ್ಕೆ ಇವ್ರು ಮಾತಾಡೋದು ನಾವೇನು ಹೋಗ್ತಾರೆ. ಅದಕ್ಕೆ ಐ ಫೀಲ್ ಪರ್ಸನಲ್ ಈ ಮಸ್ಟ್ ಬಿ ಹ್ಯಾವಿಂಗ್ ಸಮ್ ಫಸ್ಟ್ ಹ್ಯಾಂಡ್ ನಾಲೆಜ್. ಇವ್ರ ಕಡೆ ಯಾರು ಬಿಟ್ಟಿದ್ದಾರೆ ಇವ್ರ ಕಡೆ ಯಾರು ಇನ್ಫಾರ್ಮ್ ಆದ್ರೆ ಅವ್ರನ್ನ ಕೇಳ್ಬೇಕು ನಾನು ಇದ್ರ ಬಗ್ಗೆ. ಅದ್ರ ಬಗ್ಗೆ ಮತ್ತು ವಾಲ್ಮೀಕಿ ದರ್ಶನ್ ಫೋಟೋವನ್ನ ಸರ್ಕಾರನೇ ಹೊರಗೆ ಬಿಟ್ಟಿತ್ತು ಅಂತ ಈಗ ನನ್ನ ಪ್ರಕಾರ ಇವ್ರದೇ ಕೈವಾಡ ಇರ್ಬೇಕು, ಯಾರು ಪ್ರಹ್ಲಾದ್ ಜೋಶಿ ಸಾಹೇಬ್ರ ಕೈವಾಡ. ಯಾಕಂದ್ರೆ ಇಷ್ಟು ಡೀಪ್ ಆಗಿ ಯಾರು ಬಿಟ್ಟಾರೆ ಯಾರಲ್ಲ ಅಂತ ಇಷ್ಟು ಮಾಹಿತಿ ಅವರಿಗಿದ್ರೆ ನನ್ನ ಪ್ರಕಾರ ಅವ್ರದೇ ಕೈವಾಡ ಇರ್ಬೋದು. ಯಾರ್ದು ಜೋಶಿ ಅವ್ರದ್ದು ಇರ್ಬೋದು. ಯಾಕಂದ್ರೆ ಇಷ್ಟು ಡೀಟೇಲ್ ಆಗಿ ಇವ್ರಿಗೆ ಹೆಂಗ್ ಗೊತ್ತು ಯಾರು ಬಿಟ್ಟಾರೆ ಯಾರಲ್ಲ ಫೋಟೋ ಯಾರು ಬಿಟ್ಟರೆ. ನಾವು ಈಗ ಕೇಂದ್ರದಲ್ಲಿ ದೇಶದ ಕೆಲಸಗಳು ನಡೆಸೋದ್ ಬದಲು ಫೋಟೋ ಯಾರು ಬಿಟ್ಟಾರೆ ಫೋಟೋ ಇವರೇ ಬಿಟ್ಟಾರೆ ಇಂಥವ್ಕೆ ಇವ್ರು ಮಾತಾಡೋದು ನಾವೇನು ಹೋಗ್ತಾರೆ. ಅದಕ್ಕೆ ಐ ಫೀಲ್ ಪರ್ಸನಲ್ ಈ ಮಸ್ಟ್ ಬಿ ಹ್ಯಾವಿಂಗ್ ಸಮ್ ಫಸ್ಟ್ ಹ್ಯಾಂಡ್ ನಾಲೆಜ್. ಇವ್ರ ಕಡೆ ಯಾರು ಬಿಟ್ಟಿದ್ದಾರೆ ಇವ್ರ ಕಡೆ ಒಳಗೆ ಯಾರು ಇನ್ಫಾರ್ಮ್ ಆದ್ರೆ ಅವ್ರನ್ನ ಕೇಳ್ಬೇಕು ನಾನು ಇದ್ರ ಬಗ್ಗೆ. ಅದ್ರ ಬಗ್ಗೆ
ಮುಡಾ ಹೋರಾಟವನ್ನ ಹಣಿಯಲು ಕಾಂಗ್ರೆಸ್ ಬ್ರಹ್ಮಾಸ್ತ್ರವನ್ನೇ ಬಳಸಲು ಮುಂದಾಗಿದೆ. ಬಿಜೆಪಿ ಹಗರಣಗಳ ಸಂಬಂಧ ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಸಂಪುಟ ಉಪ ಸಮಿತಿ ರಚನೆ ಮಾಡಲಾಗಿದೆ. ಈಗಾಗಲೇ 26 ಹಗರಣಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿದ್ದು, ಆದಷ್ಟು ಬೇಗ ತನಿಖಾ ವರದಿ ಸಲ್ಲಿಸಲು ಸಮಿತಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ. ಹೀಗಾಗಿ ತನಿಖಾ ಸಂಸ್ಥೆಗಳ ಜೊತೆ ಗೃಹ ಸಚಿವ ಪರಮೇಶ್ವರ್ ಚರ್ಚೆ ಮಾಡುತ್ತಿದ್ದು, ಪ್ರತಿ ಹಗರಣದ ತನಿಖಾ ವರದಿ ಪಡೆದುಕೊಳ್ಳುತ್ತಿದ್ದಾರೆ. ನಾವು ಭಾರತೀಯ ಜನತಾ ಪಾರ್ಟಿಯ ಆಡಳಿತದ ಸಂದರ್ಭದಲ್ಲಿ ಯಾವ ಯಾವ ಹಗರಣಗಳು ನಡೆದಿದ್ದಾವೆ ಅವೆಲ್ಲವನ್ನೂ ರಿವ್ಯೂ ಮಾಡ್ತೀವಿ. ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ ಕಳೆದ ಕ್ಯಾಬಿನೆಟ್ಟಲ್ಲಿ, ಅದಕ್ಕೆ ನನ್ನನ್ನೇ ಚೇರ್ಮನ್ ಮಾಡಿದ್ದಾರೆ. ಈಗ ಅದಕ್ಕೆ ಈಗ ಸದ್ಯದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ 2 ತಿಂಗಳೊಳಗಾಗಿ ನಮಗೆ ವರದಿ ಕೊಡಬೇಕು ಅಂತ ಹೇಳಿದ್ದಾರೆ. ಈಗ ಸ್ಟಾರ್ಟ್ ಮಾಡಿದ್ದೀವಿ. ಸುಮಾರು 20-25 ಹಗರಣಗಳನ್ನು ಲಿಸ್ಟ್ ಮಾಡಿದ್ವಿ. ಅವೆಲ್ಲವನ್ನು ಈಗ ಏನೇನು ಹಂತದಲ್ಲಿದೆ, ಯಾವ್ಯಾವ ಇದರಲ್ಲಿ ಆಕ್ಷನ್ ತಗೊಂಡಿದ್ದೀವಿ, ತಗೋಬೇಕು ಅಥವಾ ಮುಂದೆ ರಿಪೋರ್ಟ್ ಕೇಳ್ಕೋಬೇಕು, ಇವೆಲ್ಲವನ್ನು ರಿವ್ಯೂ ಮಾಡ್ತೀವಿ. ನಾವು ಈ ದ್ವೇಷದ ರಾಜಕಾರಣ ಮಾಡಬಾರ್ದು ಅಂಥೇಳಿ ನಾವು ಅದನ್ನು ನೀವು ಹೇಳಿದಾಗೆ ಸಾಫ್ಟು ಅಂತ ದ್ವೇಷದ ರಾಜಕಾರಣ ಮಾಡಬಾರ್ದು. ಆಡಳಿತ ಮಾಡೋರಿಗೆ ಎಚ್ಚರಿಕೆ ಇರಬೇಕು, ಆದರೆ ದ್ವೇಷದ ರಾಜಕಾರಣ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈಗ ನಾವು ಅವರು ಅದನ್ನು ದ್ವೇಷದ ರಾಜಕಾರಣ ಮಾಡೋಕ್ಕೆ ಹೊರಟಾಗ ನಾವೇನು ಮಾಡಬೇಕು? ನಾವು ಅದನ್ನೇ ಮಾಡಬೇಕಲ್ಲ, ರಾಜಕಾರಣನೇ ಮಾಡಬೇಕು ನಾವೇ. ಅದಕ್ಕೆ ಈಗ ನಾವು ಅದಕ್ಕೆ ಎಲ್ಲೆಲ್ಲಿ ತನಿಖೆ ಮಾಡಬೇಕು ಅದನ್ನು ವರದಿಗಳು ತರಿಸ್ಕೊಂಡು ಅದ್ರ ಮೇಲೆ ಆ್ಯಕ್ಟ್ ಮಾಡ್ತೀವಿ. ನಾವು ಭಾರತೀಯ ಜನತಾ ಪಾರ್ಟಿಯ ಮುಡಾ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಡಾ ಆಯುಕ್ತರ ಅಧಿಕೃತ ನಿವಾಸದಲ್ಲಿ ಇದ್ದ ಸಿಸಿ ಕ್ಯಾಮೆರಾ ಹಾಗೂ ಡಿವಿಆರ್ ನಾಪತ್ತೆಯಾಗಿದೆ. ಮೈಸೂರಿನ ಕುವೆಂಪು ನಗರದ ಆದಿಚುಂಚನಗಿರಿ ರಸ್ತೆಯಲ್ಲಿರುವ ನಿವಾಸದಲ್ಲಿದ್ದ 8 ಸಿಸಿ ಕ್ಯಾಮೆರಾಗಳು ಹಾಗೂ ಡಿವಿಆರ್ಗಳನ್ನು ಹಿಂದಿನ ಆಯುಕ್ತರು ತೆಗೆದುಕೊಂಡು ಹೋಗಿರುವ ಅನುಮಾನ ವ್ಯಕ್ತವಾಗಿದೆ. ಹಿಂದಿನ ಆಯುಕ್ತರು ಕಚೇರಿಗಿಂತ ಹೆಚ್ಚಾಗಿ ಇದೇ ನಿವಾಸದಲ್ಲಿ ಹೆಚ್ಚು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದ ಬಗ್ಗೆ ಮಾಹಿತಿ ಸಿಕ್ಕಿರುವ ಹಿನ್ನೆಲೆ ಡೆವಲಪರ್ಗಳು ಸೇರಿದಂತೆ ಹಲವರನ್ನ ಮನೆಗೆ ಕರೆಸಿಕೊಂಡು 50-50 ಅನುಪಾತ, ಬದಲಿ ನಿವೇಶನ, ತುಂಡು ಭೂಮಿ ಸೇರಿದಂತೆ ಹಲವು ವ್ಯವಹಾರಗಳಿಗೆ ಚರ್ಚೆ ಮಾಡಿದರು. ಇದಕ್ಕೆಲ್ಲ ಸಾಕ್ಷಿಯಂತಿದ್ದ ಸಿಸಿ ಕ್ಯಾಮೆರಾಗಳು ನಾಪತ್ತೆಯಾಗಿದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಸಂಬಂಧ ಇಂದು ಮಾಜಿ ಸಚಿವ ನಾಗೇಂದ್ರ ವಿರುದ್ಧ ಚಾರ್ಜ್ಶೀಟ್ ಸಲ್ಲಿಕೆ ಮಾಡಲಾಗಿದೆ. 82ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಚುನಾವಣೆಯ ಹಣ ಬಳಕೆ ಸೇರಿದಂತೆ ಹಲವು ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ. ಸದ್ಯ ಬಂಧನವಾಗಿ ಜೈಲಿನಲ್ಲಿರುವ ಬಿ ನಾಗೇಂದ್ರ ಅವರ ಜಾಮೀನು ಅರ್ಜಿ ವಿಚಾರಣೆ ಗುರುವಾರ ನಡೆಯಲಿದ್ದು, ಇದರ ಮಧ್ಯೆಯೇ ಇಡಿ ಅಧಿಕಾರಿಗಳು ಲೋಕಸಭೆ ಚುನಾವಣೆಗೆ 21 ಕೋಟಿ ಬಳಕೆ ಚಾರ್ಜ್ಶೀಟ್ನಲ್ಲಿ ಉಲ್ಲೇಖ ಮಾಡಿ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಇಡಿಯಿಂದ ಚಾರ್ಜ್ಶೀಟ್ ಸಲ್ಲಿಕೆ ವಿಚಾರದ ಬಗ್ಗೆ ಮಾಧ್ಯಮಗಳಿಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಇಡಿ ಸಿಬಿಐನವರು ತನಿಖೆ ಮಾಡಿದ್ದಾರೆ, ನಾವು ಎಸ್ಐಟಿಯಿಂದ ತನಿಖೆಯನ್ನ ಮಾಡಿಸಿದ್ದೇವೆ, ಆದರೆ ಇಡಿ ಸಲ್ಲಿಸಿರುವ ವರದಿ ನೋಡಿಲ್ಲ, ನಮ್ಮ ಸರ್ಕಾರಕ್ಕೆ ಯಾವ ವರದಿ ಕೂಡ ಬಂದಿಲ್ಲ ಅಂತ ಹೇಳಿದ್ದಾರೆ. ಇಡಿನವರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಆಮೇಲೆ ಸಿಬಿಐನವರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ನಾವು ಎಸ್ಐಟಿನವರು ಇನ್ವೆಸ್ಟಿಗೇಷನ್, ಮೂರು ಏಜೆನ್ಸಿ ಇನ್ವೆಸ್ಟಿಗೇಷನ್. ನಾನು ರಿಪೋರ್ಟ್ ನೋಡಿಲ್ಲ, ಈಗ ನೀವು ಹೇಳಿದ್ದೆ ಕೇಳಿದ್ದೆ ಅಷ್ಟೇ. ನನಗೆ ರಿಪೋರ್ಟ್ ಏನು, ಯಾವುದು ನಮ್ಮ ಡಿಪಾರ್ಟ್ಮೆಂಟಿಗೆ ಯಾವುದು ರಿಪೋರ್ಟ್, ನಮ್ಮ ಸರ್ಕಾರಕ್ಕೆ ಏನು ರಿಪೋರ್ಟ್ ಬಂದಿಲ್ಲಲ್ಲ. ಆ ರಿಪೋರ್ಟ್ ಬಂದಾಗ ಅದರ ಬೇಸಿಸ್ ಮೇಲೆ ನಾವು ಕಮೆಂಟ್ ಮಾಡ್ಬೋದು. ಇಡಿನವರು ವಾಲ್ಮೀಕಿ ನಿಗಮದ ಹಗರಣ ಕುರಿತು ಇಡಿ ಅಧಿಕಾರಿಗಳು ಕೋರ್ಟ್ಗೆ ಚಾರ್ಜ್ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಈ ಬಗ್ಗೆ ಪರಿಷತ್ ಸದಸ್ಯ ರವಿಕುಮಾರ್ ಮಾಧ್ಯಮಗಳಿಗೆ ರಿಯಾಕ್ಷನ್ ನೀಡಿದ್ದಾರೆ. ಚಾರ್ಜ್ಶೀಟ್ನಲ್ಲಿ ಇಬ್ಬರು ವ್ಯಕ್ತಿಗಳ ಹೆಸರು ಉಲ್ಲೇಖ ಮಾಡಲಾಗಿದೆ. 21 ಕೋಟಿ ನಿಗಮದ ಹಣವನ್ನ ಬಳ್ಳಾರಿ ಚುನಾವಣೆಗೆ ಬಳಸಲಾಗಿದೆ ಅಂತ ಉಲ್ಲೇಖಿಸಿದ್ದಾರೆ. ತುಕಾರಾಂ ಬಳ್ಳಾರಿ ಸಂಸದ ಅವರನ್ನ ಸಂಸದ ಸ್ಥಾನದಿಂದ ವಜಾ ಮಾಡಬೇಕು ಎಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್, ನಾಗೇಂದ್ರ ಮಾರ್ಗದರ್ಶನದಲ್ಲೇ ನಡೆದಿದೆ ತೆಲಂಗಾಣ ಬಳ್ಳಾರಿ ಚುನಾವಣೆಗೆ ಹಣ ವರ್ಗಾವಣೆಯಾಗಿದೆ, ಮತ್ತಷ್ಟು ತನಿಖೆ ಆದರೆ ಎಲ್ಲವೂ ಹೊರಬರುತ್ತೆ ಅಂತ ಹೇಳಿದ್ದಾರೆ. ಮಹರ್ಷಿ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದ ವಿಷಯ ಕುರಿತಂತೆ ಇಡಿ ಚಾರ್ಜ್ಶೀಟನ್ನು ಸಲ್ಲಿಸ್ತಾ ಇದೆ. ಆ ಒಂದು ಇಡಿ ಚಾರ್ಜ್ಶೀಟ್ನಲ್ಲಿ ನಾಗೇಂದ್ರ ಅವರು ಈ ಒಂದು ಬಹುಕೋಟಿ ಹಗರಣದಲ್ಲಿ, ಅಂದರೆ 187 ಕೋಟಿ ಹಗರಣದಲ್ಲಿ ಭಾಳ ಪ್ರಮುಖ ಸ್ಥಾನವನ್ನು ನಿಭಾಯಿಸಿದ್ದಾರೆ ಅನ್ನುವಂಥದ್ದು ಚಾರ್ಜ್ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಚಂದ್ರಶೇಖರ್ ಅವರೇನು ಆತ್ಮಹತ್ಯೆಯನ್ನು ಮಾಡಿಕೊಂಡಂಥ ಪತ್ರದಲ್ಲೇ ಭಾಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಎಲ್ಲವೂ ಅಂದಿನ ಸಚಿವರಾಗಿದ್ದಂಥ ನಾಗೇಂದ್ರ ಅವರ ಮಾರ್ಗದರ್ಶನ, ಅವರ ನಿರ್ಣಯ ಪ್ರಕಾರವಾಗಿ ಎಲ್ಲ ರೀತಿಯಾದಂಥ ಹಣ ವರ್ಗೀಕರಣ, ಹಣವನ್ನು ಟ್ರಾನ್ಸ್ಫರ್ ಮಾಡಿರುವಂಥದ್ದು ಮತ್ತು ಬೇರೆ ಬೇರೆ
ಅಕೌಂಟ್ಗಳಿಗೆ ವರ್ಗಾವಣೆ ಆಗಿರೋದು, ಎಲೆಕ್ಷನ್ಗೆ ಬಳಕೆ ಆಗಿರುವಂಥದ್ದು, ತೆಲಂಗಾಣಕ್ಕಾಗಲಿ ಬಳ್ಳಾರಿಯಾಗಲಿ ಈ ರೀತಿ ಲೋಕಸಭಾ ಚುನಾವಣೆಗೆ ಹಣ ಬಳಕೆ ಆಗಿರೋದು ಬಹಳ. ದೀಪಾವಳಿಯೊಳಗೆ ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ ಎಂದಿದ್ದ ಸಿಟಿ ರವಿ ಹೇಳಿಕೆಗೆ ಸಚಿವ ದರ್ಶನಾಪುರ ಟಾಂಗ್ ಕೊಟ್ಟಿದ್ದಾರೆ. ಈ ಬಗ್ಗೆ ಯಾದಗಿರಿಯಲ್ಲಿ ಮಾತನಾಡಿದ ಅವರು, ಒಂದು ವರ್ಷದಲ್ಲಿ ಎಷ್ಟು ಬಾರಿ ಸರ್ಕಾರ ಬಿದ್ದಿದೆ, ಸರ್ಕಾರ ಕೆಡವಲು ಬಿಜೆಪಿ ನಾನಾ ಪ್ರಯತ್ನವನ್ನ ಮಾಡ್ತಿದೆ, ಒಂದು ವರ್ಷದಿಂದ ಶಾಸಕರ ಖರೀದಿಗೆ ಯತ್ನಿಸುತ್ತಿದ್ದಾರೆ, ಇನ್ನು ಇದರ ಬಲೆಗೆ ಯಾರೂ ಕೂಡ ಬಿದ್ದಿಲ್ಲ, ಬೀಳುವ ಚಾನ್ಸ್ ಇಲ್ಲ ಎಂದಿದ್ದಾರೆ. ಸಿಎಂ ಅವಕಾಶ ಬಂದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಒಂದ್ ವೇಳೆ ಸಿಎಂ ಕುರ್ಚಿ ಖಾಲಿಯಾದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ 136 ಸೀಟ್ ಗೆದ್ದು ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ. ಇಲ್ಲಿ ಹಿರಿತನದ ಪ್ರಶ್ನೆ ಬರಲ್ಲ, ಕಾರ್ಯಕ್ಷಮತೆಯ ಪ್ರಶ್ನೆ ಬರುತ್ತೆ. ಹಿರಿಯರು ಆ ರೀತಿ ಮಾತನಾಡೋದು ಸರಿಯಲ್ಲ. ಮುಖ್ಯಮಂತ್ರಿ ಆಗುವ ಅರ್ಹತೆ ನನಗೂ ಇದೆ, ಹಿರಿಯರಾಗಿ ಬೇರೆ ಶಾಸಕರಿಗೆ ಮಾದರಿ ಆಗಿರ್ಬೇಕು, ಆದ್ರೆ ಈ ರೀತಿ ಮಾತನಾಡೋದು ಸರಿಯಲ್ಲ ಅಂತ ಹೇಳಿದ್ರು. ಸಿಎಂ ಚೇರ್ ಅಲ್ಗಾಡ್ತಿಲ್ಲ, ನಾನು ಹೇಳ್ತಾ ಬಂದಿದ್ದೀನಿ. ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಸಂದರ್ಭ ಏನಾದ್ರು ಬಂತು ಅಂದರೆ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗೋಂಥ ಒಂದು ವ್ಯವಸ್ಥೆ ಇದೆ. ಸುಮ್ಮನೆ ಇವರು ಎಲ್ಲರೂ ಆಗ್ತೀನಿ, ಹಾಗೆ ನಾನು ಆಗ್ತೀನಿ, ಯಾಕೆ ನಾನು ಆಗಬಾರ್ದ? ಈಗ ನಮಗೆ ಅನುಭವ ಇಲ್ವಾ? ಕೊಟ್ಟರೆ ಎಲ್ರಿಗೂ ಅನುಭವ ಬರ್ತದೆ. ಅದನ್ನೆಲ್ಲ ಮಾತಾಡ್ಬೋದು. ಹಿರಿಯರಿದ್ದಾರೆ, ನಾವು ಜೂನಿಯರ್ಸ್ ನೋಡ್ರಿ, ಅವ್ರನ್ನ ನೋಡಿ ನಾವು ಫಾಲೋ ಅಪ್ ಮಾಡಿ ಈಗ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಗಾಗ್ತದೆ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ, ಹೈಕಮಾಂಡ್ ಏನು ತೀರ್ಮಾನ ಮಾಡೋದು ತಲೆ ಬಾಗಬೇಕಾಗ್ತದೆ. ಈಗ ಸೀನಿಯರಿಟಿ ಮೇಲೆ ಹೋಗೋದಾದ್ರೆ ಕುಮಾರಸ್ವಾಮಿ ಫಸ್ಟ್ ಟೈಮ್ ಗೆದ್ದ ಮುಖ್ಯಮಂತ್ರಿ ಆದರು, ಅವ್ರ ಪಾರ್ಟಿಲಿ ಇದ್ದಿಲ್ವ ಬೇರೆ ಯಾರು? ಸೀನಿಯರಿಟಿ ಪ್ರಶ್ನೆ ಬರಲ್ಲ, ಅವರ ಒಂದು ಕಾರ್ಯಕ್ಷಮತೆ ಪ್ರಶ್ನೆ ಬರ್ತದೆ. ಈಗ ಸಿಎಂ ಬೆಂಗಳೂರಿನಲ್ಲಿ ಮತ್ತೊಂದು ರೋಡ್ ರೇಸ್ ಪ್ರಕರಣ ದಾಖಲಾಗಿದೆ. ನಗರದ ವೈಟ್ಫೀಲ್ಡ್ನ ITPL ಬಳಿ ಕಾರ್ ಟಚ್ ಆಯಿತು ಅಂತ ಕ್ಯಾಬ್ ಡ್ರೈವರ್ಸ್ ಪರಸ್ಪರ ಗಲಾಟೆ ಮಾಡಿಕೊಂಡಿದ್ದಾರೆ. ಅಲ್ಲದೆ ಕಿರಿಕ್ ಮಾಡ್ತಾ ಇದ್ದ ಕ್ಯಾಬ್ ಚಾಲಕನಿಗೆ ಮತ್ತೊಬ್ಬ ಕ್ಯಾಬ್ ಚಾಲಕ ಪೆಪ್ಪರ್ ಸ್ಪ್ರೇ ಮಾಡಿದ್ದಾನೆ. ಇದರಿಂದ ರೊಚ್ಚಿಗಿದ್ದ ಕ್ಯಾಬ್ ಚಾಲಕ ತನ್ನ ಕಾರ್ನಲ್ಲಿದ್ದ ಸ್ಕ್ರೂ ಡ್ರೈವರ್ ತೆಗೆದು ವಿಂಡೋ ಗ್ಲಾಸ್ 3-4 ಬಾರಿ ಒಡೆದು ಹಾಕಿದ್ದಾನೆ. ಘಟನೆಯ ವಿಡಿಯೋ ಪೆಪ್ಪರ್ ಸ್ಪ್ರೇ ಮಾಡಿದ ವ್ಯಕ್ತಿಯಿಂದ ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೀದರ್ನ ಮುರಾರ್ಜಿ ಶಾಲೆಯಲ್ಲಿ ವಿದ್ಯಾರ್ಥಿನಿಯರಿಗೆ ದೌರ್ಜನ್ಯ ಕೇಸ್ ಸಂಬಂಧ ಇಂದು ವಸತಿ ಶಾಲೆಗೆ ಅಧಿಕಾರಿಗಳ ದಂಡೆ ಬಂದಿದೆ. ಶಾಲೆಯಲ್ಲಿ ಶಿಕ್ಷಕರಿಂದಲೇ ದೌರ್ಜನ್ಯದ ಬಗ್ಗೆ News18 ವರದಿಯನ್ನ ಬಿತ್ತರ ಮಾಡಿತ್ತು. ಅದರಂತೆ ನಿನ್ನೆ ಸಚಿವ ಈಶ್ವರ ಖಂಡ್ರೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಇಂದು ಡಿಸಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯಿತಿ ಸಿಇಒ ಗಿರೀಶ್, ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯ ಶಶಿಧರ್ ಕೋಸಂಬೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಶಶಿಧರ್ ಕೋಸಂಬೆ, ವಸತಿ ಶಾಲೆಗಳಲ್ಲಿ ಏನೇ ಸಮಸ್ಯೆಗಳಿದ್ರೂ ಸೂಕ್ತ ಕ್ರಮಕ್ಕೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬದ್ಧ ಎಂದಿದ್ದಾರೆ. ಮಾಧ್ಯಮಗಳಲ್ಲಿ ಗಮನಿಸಿರುವ ಹಾಗೆ ಕೆಲವೊಂದು ವಿಷಯಗಳ ಬಗ್ಗೆ ಈಗಾಗಲೇ ಗೌಪ್ಯವಾದಂಥ ಚರ್ಚೆ ಕೂಡ ನಾವು ಮಾಡಲಾಗಿದೆ. ಅದೇ ರೀತಿ ಇಲ್ಲಿನ ವ್ಯವಸ್ಥೆ ಬಗ್ಗೆ, ಇಲ್ಲಿರ್ತಕ್ಕಂಥ ಪಾಠ ಪ್ರವಚನದ ಬಗ್ಗೆ, ಊಟದ ಬಗ್ಗೆ ಪ್ರತಿಯೊಂದು ಕೂಡ ಈಗಾಗಲೇ ಪರಿಶೀಲನೆ ಮಾಡಿದ್ದೇವೆ. ಹೀಗಾಗಿ ಮುಂದಿನ ದಿನಮಾನದಲ್ಲಿ ಇದರ ಬಗ್ಗೆ ಸಮಗ್ರವಾದಂಥ ಒಂದು ವರದಿಯನ್ನು ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಈಗಾಗಲೇ ಕೊಡಬೇಕಂತಕ್ಕಂಥ ನಿರ್ಣಯ ಮಾಡಿದ್ದೇನೆ. ಯಾವುದೇ ಕಾರಣಕ್ಕೂ ಸಹ ಈ ವಸತಿ ಶಾಲೆಯಲ್ಲಿ ಏನೇ ವಿಷಯಗಳ ಬಗ್ಗೆ ಸಮಸ್ಯೆಗಳು ಇದ್ದಲ್ಲಿ ಸೂಕ್ತ ಕ್ರಮಕ್ಕೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಯಾವತ್ತೂ ಸಿದ್ಧವಿದೆ ಅಂತಕ್ಕಂಥ. ಮಂಡ್ಯದ ಚೆಸ್ಕಾಂ ಕಚೇರಿ ಮುಂದೆ ಏಕಾಏಕಿ ಮರವೊಂದು ಬುಡಸಮೇತ ನೆಲಕ್ಕೆ ಉರುಳಿ ಬಿದ್ದಿದ್ದು. ಮರದ ಕೆಳಗೆ ಇದ್ದ ಬೈಕ್, ಕಾರು, ಆಟೋ ಜಖಂಗೊಂಡಿದೆ. ಗಣೇಶನ ಪ್ರಸಾದಕ್ಕೆ ಜನರು ಹೋಗ್ತಾ ಇದ್ದಂತೆ ಇದ್ದಕ್ಕಿದ್ದಂತೆ ಮರ ನೆಲಕ್ಕೆ ಉರುಳಿ ಬಿದ್ದಿದೆ. ಅದೃಷ್ಟಕ್ಕೆ ಮರದ ಕೆಳಗೆ ಯಾರೂ ಇಲ್ಲದೆ ಇದ್ದಿದ್ದರಿಂದ ಭಾರಿ ಅನಾಹುತವೊಂದು ತಪ್ಪಿದೆ. ನಟ ಧ್ರುವ ಸರ್ಜಾ ಮ್ಯಾನೇಜರ್ ಅಶ್ವಿನ್ ಎಂಬುವರನ್ನ ಬನಶಂಕರಿ ಪೊಲೀಸರು ಬಂಧನ ಮಾಡಿದ್ದಾರೆ. ಧ್ರುವ ಸರ್ಜಾ ಜಿಮ್ ಟ್ರೈನರ್ ಪ್ರಶಾಂತ್ ಪೂಜಾರಿ ಮೇಲೆ ಹಲ್ಲೆ ಕೇಸ್ನಲ್ಲಿ ಬಂಧನ ಮಾಡಲಾಗಿದೆ. May 26 ರಾತ್ರಿ ಜಿಮ್ ಟ್ರೈನರ್ ಪ್ರಶಾಂತ್ ಪೂಜಾರಿ ಮೇಲೆ ಅಶ್ವಿನ್ ಹಲ್ಲೆ ಮಾಡಿದ್ದ. ಘಟನೆ ಬಳಿಕ ಬನಶಂಕರಿ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿತ್ತು. ಈ ವೇಳೆ ಹಲ್ಲೆ ಮಾಡಿಸಿದ್ದು ಧ್ರುವ ಸರ್ಜಾ ಕಾರು ಚಾಲಕ ನಾಗೇಂದ್ರ ಅನ್ನೋದು ಗೊತ್ತಾಗಿತ್ತು. ಇನ್ನು ನಾಗೇಂದ್ರಗೆ ಮ್ಯಾನೇಜರ್ ಅಶ್ವಿನ್ ಸಾಥ್ ಕೊಟ್ಟಿದ್ದ ಅನ್ನೋದು ಬಯಲಾಗಿದೆ. ಇನ್ನು ಹಲ್ಲೆಗೊಳಗಾದ ಪ್ರಶಾಂತ್ ಪೂಜಾರಿ ಧ್ರುವ ಸರ್ಜಾಗೆ ಆಪ್ತ ಆಗಿದ್ದ. ಇದನ್ನ ಸಹಿಸಲಾಗದೆ ಮ್ಯಾನೇಜರ್ ಅಶ್ವಿನ್ ನಾಗೇಂದ್ರನ ಸಹಾಯದಿಂದ ಹಲ್ಲೆ ನಡೆಸಿದ್ದಾರೆ ಎಂಬುದು ಬಯಲಾಗಿದೆ. ಸದ್ಯ ಆರೋಪಿ ಅಶ್ವಿನ್ ಬಂಧಿಸಿ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿದ್ದಾರೆ.
ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ನಿವಾಸಕ್ಕೆ ನಟ ಧ್ರುವ ಸರ್ಜಾ ಭೇಟಿ ಕೊಟ್ಟಿದ್ದಾರೆ. ಶಾಸಕ ಪಪ್ಪಿ ನೇತೃತ್ವದಲ್ಲಿ ಸ್ಥಾಪಿತಗೊಂಡ ಪ್ರಸಿದ್ಧ ಹೊಯ್ಸಳ ಸರ್ವಧರ್ಮ ಗಣಪತಿ ದರ್ಶನ ಪಡೆದುಕೊಂಡಿದ್ದಾರೆ. ಗಣಪತಿ ದರ್ಶನ ಬಳಿಕ ಗಾಂಧಿನಗರದ ಆಂಜನೇಯ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಈ ವೇಳೆ ಧ್ರುವ ಸರ್ಜಾಗೆ ಆಂಜನೇಯ ಬಲಕ್ಕೆ ಹೂವಿನ ಪ್ರಸಾದ ಕೊಟ್ಟಿದ್ದು ಈ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಬೆಂಗಳೂರು ವಿವಿ ಘಟಿಕೋತ್ಸವದಲ್ಲಿ ಇಂದು ಇಬ್ಬರು ಸಾಧಕರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಗಿದೆ. ಸಂಗೀತ ನಿರ್ದೇಶಕ ಗುರುಕಿರಣ್ ಹಾಗೂ ಕೆಎ ರಾಜಣ್ಣಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಗಿದೆ. ಡಾಕ್ಟರೇಟ್ ಪಡೆದ ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಗುರುಕಿರಣ್, ಬೆಂಗಳೂರಿನ ಪ್ರತಿಷ್ಠಿತ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪಡೆದಿರೋದು ಖುಷಿಯಾಗಿದೆ. ನನ್ನ ತಂದೆ ತಾಯಿ ನಾನು ಡಾಕ್ಟರ್ ಆಗಬೇಕು ಅಂತ ಅನ್ಕೊಂಡಿದ್ರು, ಆದ್ರೆ ನಾನು ಮ್ಯೂಸಿಕ್ ಕಡೆ ಬಂದೆ. ನಾಳೆ ನನ್ನ ತಾಯಿಯ 91ನೇ ವರ್ಷದ ಹುಟ್ಟುಹಬ್ಬ ಇದೆ. ಈ ಸಂದರ್ಭದಲ್ಲಿ ಡಾಕ್ಟರೇಟ್ ಸಿಕ್ಕಿರುವುದು ಬಹಳ ಖುಷಿಯಾಗಿದೆ ಎಂದಿದ್ದಾರೆ. ಬಿಗ್ ಬಾಸ್ ಸೀಸನ್ 11ಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಇದೇ ತಿಂಗಳ 28ರಂದು ಬಿಗ್ ಬಾಸ್ ಸೀಸನ್ 11 ಶುರುವಾಗಲಿದೆ. ಈ ಬಾರಿಯೂ ಕಿಚ್ಚ ಸುದೀಪ್ ನಿರೂಪಣೆಯನ್ನ ಮಾಡಲಿದ್ದು ಈಗಾಗಲೇ ಪ್ರೊಮೋ ಶೂಟ್ ಕೂಡ ಆಗಿದೆ. ಸೀಸನ್ 11ಕ್ಕೆ ಕಿಚ್ಚ ಸುದೀಪ್ ಇರಲ್ಲ ಅನ್ನೋ ಗಾಳಿ ಸುದ್ದಿಗೆ ಬ್ರೇಕ್ ಬಿದ್ದಿದ್ದು ಇದೇ ತಿಂಗಳ 23ಕ್ಕೆ ಬಿಗ್ ಬಾಸ್ ಟೀಮ್ ಪ್ರೆಸ್ ಮೀಟ್ ಮಾಡಲಿದೆ. ಇತ್ತೀಚೆಗೆ ಹೆಚ್ಚಾಗಿರುವ ಡ್ರೋನ್ ದಾಳಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಸಾವಿರಾರು ವಿದ್ಯಾರ್ಥಿಗಳು ಕಳೆದ 2-3 ದಿನಗಳಿಂದ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸದ್ಯ ಇವತ್ತು ಕೂಡ ಪ್ರತಿಭಟನೆ ಮುಂದುವರೆದಿದ್ದು ಹಿಂಸಾಚಾರಕ್ಕೆ ತಿರುಗಿದೆ. ಈ ಹಿನ್ನೆಲೆ ಪೊಲೀಸರು ಅಶ್ರುವಾಯು ಸಿಡಿಸಿ ಪ್ರತಿಭಟನಾಕಾರರನ್ನು ಚದುರಿಸಿದ್ದಾರೆ. ಗುಜರಾತ್ನಲ್ಲಿ ಭೀಕರ ಮಳೆಗೆ ನದಿಗಳು ಉಕ್ಕಿ ಹರಿಯುತ್ತಿದ್ದು ಪ್ರವಾಹ ಸೃಷ್ಟಿಯಾಗಿದೆ. ಸದ್ಯ ಸಬರ್ಕಾಂತ್ ಬಳಿ ಪ್ರವಾಹದ ಮಧ್ಯೆ ಸಿಲುಕಿದ್ದ ದಂಪತಿ ಕಾರಿನ ಮೇಲೆ ಕುಳಿತು ಪ್ರವಾಹದ ಭೀಕರತೆಗೂ ಹೆದರದೆ ಆರಾಮಾಗಿ ಪ್ರವಾಸಕ್ಕೆ ಬಂದಂತೆ ಎಂಜಾಯ್ ಮಾಡಿದ್ದಾರೆ. ವಿಯೆಟ್ನಾಂನಲ್ಲಿ ಯಾಗಿ ಚಂಡಮಾರುತ ಅಬ್ಬರಿಸ್ತಾ ಇದೆ. ಇನ್ನು ಯಾಗಿ ಅಬ್ಬರಕ್ಕೆ ಬೃಹತ್ ಬೆಟ್ಟದ ಅರ್ಧ ಭಾಗವೇ ಕುಸಿತವಾಗಿದ್ದು ಈ ಭೀಕರ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಯಾವ